नमस्कार एल्रिगू, नमस्ते कर्नाटक यूट्यूब चैनल के स्वागत। नानु वली आर हिरियोरु। केयन अवरु सहायक प्राध्यापकर नेमकातिगागी दाखले परिशीलना पट्टियन्नु बिट्टिद्दारे। अभ्यर्थिगळ मूल दाखले परिशीलने इल्लि मूल दाखले तगोंडु होगबेकागुत्ते। याव्याव दाखले तगोंडु होगबेकु अंद्रे ನೀವು ಏನು ಅಪ್ಲೈ ಮಾಡಿದ್ರಿ, ಆಗ ಯಾವ್ಯಾವ ರಿಸರ್ವೇಷನನ್ನು ಕ್ಲೈಮ್ ಮಾಡಿದ್ರಿ ಅವು ತಗೊಂಡು ಹೋಗಬೇಕು. ಜೊತೆಗೆ ಅವರು ಯಾವ್ಯಾವ ದಾಖಲೆಗಳನ್ನು ಪರಿಶೀಲನೆಗೆ ತಗೊಂಡು ಹೋಗಬೇಕು ಅಂಥೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಆ ಇನ್ಸ್ಟ್ರಕ್ಷನ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳ ಮಾರ್ಗಸೂಚಿ. ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು. ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ. ದಿಸ್ ಇಸ್ ಇಂಪಾರ್ಟೆಂಟ್. ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಜಾರಿಯಾಗಿರತಕ್ಕದ್ದು. ಅರ್ಜಿ ಸಲ್ಲಿಸೋಕ್ಕೆ ಏನು ಕೊನೆ ದಿನ ಇತ್ತು ಅದರೊಳಗೆ, ಅದು ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಮೊದಲನೇ ಒಂದು ಸೂಚನೆ, ಇಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲೆಗೆ ನಿಗದಿಪಡಿಸಿದ ದಿನಾಂಕದಂದೇ ಹೋಗಬೇಕು, ಮತ್ತು ಅವತ್ತು ಹೋಗೋಕ್ಕಾಗಲ್ಲ, ಅನಾರೋಗ್ಯ ಇತರೇ ಸಮಸ್ಯೆಗಳಿತ್ತು ಅಂದರೂ ನೀವು ನಿಮ್ಮ ದಾಖಲೆಗಳನ್ನು ಸಲ್ಲಿಸಲೇಬೇಕಾಗುತ್ತೆ. ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಅಭ್ಯರ್ಥಿಗಳು ಯಾವ್ಯಾವ ದಾಖಲೆಗಳನ್ನು ತಗೊಂಡೋಗಬೇಕು ಅನ್ನೋದ್ರು ಇಲ್ಲಿ ಎಲ್ಲ ಪಟ್ಟಿಯನ್ನು ಕೊಟ್ಟಿದೆ. ಅದು ಎರಡು ಜೆರಾಕ್ಸ್ ಪ್ರತಿಗಳಿಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿದ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ದೃಢೀಕರಿಸಿದ ಪ್ರತಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಗೆಜೆಟೆಡ್ ಆಫೀಸರಿಂದ ಸೈನ್ ಆಗಿರಬೇಕು. ಯಾವ್ಯಾವು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರಗಳು ಎರಡು ತಗೊಂಡೋಗಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರವೇಶ ಪತ್ರಗಳು. ಯಾವ್ಯಾವ ವಿಷಯಗಳಿಗೆ ನೀವು ಒಂದಕ್ಕಿಂತ ಹೆಚ್ಚು ವಿಷಯ ಬರೆದ್ರೆ ಅವೆಲ್ಲ ತಗೊಂಡು ಹೋಗಬೇಕು. ಆನ್ಲೈನಲ್ಲಿ ಸಲ್ಲಿಸಿರುವ ಅಂತಿಮ ಅರ್ಜಿ ನಮೂನೆ. ಆಮೇಲೆ ಗುರುತಿನ ಚೀಟಿ, ಜಾರಿಯಲ್ಲಿರ್ತಕ್ಕಂಥ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಆದರೆ ಸಾಕಾಗುತ್ತೆ. ಇಲ್ಲಿ ಭಾಳಷ್ಟು ಜನ ಆನ್ಲೈನ್ನಲ್ಲಿ ಸಲ್ಲಿಸಿರೋ ಅಂತಿಮ ಅರ್ಜಿ ನಮೂನೆ ಇಲ್ಲ ಭಾಳಷ್ಟು ಜನ ಜನರ ಹತ್ರ. ಅದನ್ನು ನನಗೆ ಕರೆನೂ ಕೂಡ ಮಾಡಿದರು ಕೆಲವರು. ಇಲ್ಲ ಅಂದರೆ ನೀವು ಅದಕ್ಕೆ ಒಂದು ಅಫಿಡವಿಟನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ನಾನು ಅವರಿಗೆ ಕೆ ಇನ ಸಂಪರ್ಕಿಸೋದಕ್ಕೂ ಕೂಡ ಹೇಳಿದ್ದೆ. ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಇಂಪಾರ್ಟೆಂಟು, ಪದವಿಯ ಎಲ್ಲ ಅಂಕಪಟ್ಟಿಗಳು ಮತ್ತು ಘಟಿಕೋತ್ಸವ ಪ್ರಮಾಣ ಪತ್ರ ಬೇಕಾಗ್ತದೆ. ಆನಂತರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳು ಬೇಕಾಗ್ತವೆ, ಘಟಿಕೋತ್ಸವ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಯು ಜಿ ಸಿ ಅಥವಾ ಸಿ ಎಸ್ ಐ ಆರ್ ಮೂಲಕ ನಡೆಸಲಾದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಅಥವಾ ಯು ಜಿ ಸಿ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆಯಲ್ಲಿ ಅಥವಾ ಕೆ ಸೆಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾದಂಥ ಪ್ರಮಾಣ ಪತ್ರಗಳು. ನಂತರ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯು ಜಿ ಸಿ ಎಂ ಫಿಲ್ಲು ಪಿ ಎಚ್ ಡಿ ಪದವಿಗಾಗಿ ಪದವಿ ನೀಡಿಕೆಗೆ ಕನಿಷ್ಠ ಮಾನದಂಡಗಳು ಮತ್ತು ಪ್ರಕ್ರಿಯೆ ನಿಯಮಗಳು 2019 ಮತ್ತು ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ಎಮ್ ಫಿಲ್ ಪಿ ಎಚ್ ಡಿ ಪದವಿ ನೀಡಿಕೆಗೆ ಕನಿಷ್ಠ ಮಾನದಂಡಗಳು ಏನೇನಿದ್ದವು ಅವೆಲ್ಲವೂ ಕೂಡ ಒಳಗೊಂಡಿರುತ್ತೆ. ವಿನಿಮಯ ಆಮೇಲೆ 2016 ಮತ್ತು ಸಂದರ್ಭಾನುಸಾರ ತರುವಾಯ ಕಾಲಕ್ಕೆ ಅವುಗಳಿಗೆ ಮಾಡಲಾದ ತಿದ್ದುಪಡಿಗೆ ಅನುಸಾರವಾಗಿ ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂಥ ಅಭ್ಯರ್ಥಿಗಳಿಗೆ ಅಗತ್ಯವಿರುವ ಎನ್ ಇ ಟಿ ಎಸ್ ಎಲ್ ಇ ಟಿ ಕನಿಷ್ಠ ಅರ್ಹತಾ ಷರತ್ತುಗಳ ಅಗತ್ಯದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಪಿ ಎಚ್ ಡಿ ಮಾಡಿದವ್ರಿಗೆ ದೆನ್ ಬೇಕಾಗಲ್ಲ ಅಂತ ಎನ್ ಇ ಟಿ ಎಸ್ ಎಲ್ ಇ ಟಿ.
ಹಾಗೆ ಆ ಪಿ ಎಚ್ ಡಿ ಮಾಡಿದವರು ಕೋರ್ಸ್ ವರ್ಕನ್ನು ಮಾಡಿರಲೇಬೇಕಾಗುತ್ತೆ. ಪಿ ಎಚ್ ಡಿ ಪದವಿಯನ್ನು ರೆಗ್ಯುಲರ್ ರೀತಿಯಲ್ಲಿ ಪಡೆದಿರಬೇಕು, ಅಂದರೆ ಕೋರ್ಸ್ ವರ್ಕನ್ನು ಮಾಡಿರಬೇಕು. ಪಿ ಎಚ್ ಡಿ ಪ್ರಬಂಧವು ಕನಿಷ್ಠ ಇಬ್ಬರು ಬಾಹ್ಯ ವಿಷಯ ಪರೀಕ್ಷಕರಿಂದ ಅನುಮೋದಿತವಾಗಿರತಕ್ಕದ್ದು. ಪಿ ಎಚ್ ಡಿಗೆ ಸಂಬಂಧಿಸಿದಂತೆ ಮುಕ್ತ ಅಭ್ಯರ್ಥಿಯ ಮೌಖಿಕ ಸಂದರ್ಶನ ನಡೆಸಿರತಕ್ಕದ್ದು. ಅಭ್ಯರ್ಥಿಯು ಅದನ್ನು ಪಿ ಎಚ್ ಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸತಕ್ಕದ್ದು. ಅದರಲ್ಲಿ ಒಂದು ಲೇಖನ ಪರಾಮರ್ಶನ ಜರ್ನಲ್ನಲ್ಲಿ ಪ್ರಕಟವಾಗಿರತಕ್ಕದ್ದು, ಜರ್ನಲ್ನಲ್ಲಿ ಪ್ರಕಟವಾಗಿರಬೇಕು. ಅಭ್ಯರ್ಥಿಯು ತನ್ನ ಪಿ ಎಚ್ ಡಿ ಕಾರ್ಯವನ್ನು ಆಧರಿಸಿ ಕನಿಷ್ಠ ಪಕ್ಷ ಎರಡು ಪತ್ರಿಕೆಗಳನ್ನು ಯು ಜಿ ಸಿ ಅಥವಾ ಐ ಸಿ ಎಸ್ ಎಸ್ ಆರ್ ಅಥವಾ ಸಿ ಎಸ್ ಐ ಆರ್ ಅಥವಾ ಯಾವುದೇ ಅಂತಹದೇ ಏಜೆನ್ಸಿಯ ಮೂಲಕ ಪ್ರಾಯೋಜಿಸಲಾದ ಅಥವಾ ಅದನ್ನು ಸಹಾಯ ಮಾಡಲಾದ ಅಥವಾ ಬೆಂಬಲಿಸಿದ ಸಮ್ಮೇಳನಗಳು ಅಥವಾ ವಿಚಾರ ಸಂಕಿರಣಗಳನ್ನು ಮಂಡಿಸತಕ್ಕದ್ದು. ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧನ ಮಂಡಿಸಿರಬೇಕು ಅಂತೇಳಿ. ಈ ಮೇಲಿನ ಷರತ್ತುಗಳನ್ನು ಪೂರೈಸುವುದರ ಕುರಿತು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅಥವಾ ಡೀನ್ ಇವರು ಪ್ರಮಾಣೀಕರಿಸಿರುವ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಮತ್ತು ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕು. ಇಷ್ಟು ಪಿ ಎಚ್ ಡಿ ಮಾಡಿದವರು ಸಂಬಂಧಪಟ್ಟಿದ್ದು. ಹಾಗೆ ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ನೀವು ಯಾವ್ಯಾವುದು ರಿಸರ್ವೇಷನ್ ಕೋರಿರ್ತೀರಿ ಅವೆಲ್ಲವನ್ನು ತಗೊಂಡು ಹೋಗಬೇಕು. ಯಾವುದೋ ಒಂದು ರಿಸರ್ವೇಷನನ್ನು ಕೋರಿದ್ರಿ, ಈಗ ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಆ ರಿಸರ್ವೇಷನನ್ನು ನೀವು ಕಳ್ಕೊಳ್ತೀರಿ. ನಂದು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಬಿಡು, ನಾನು ಈ ರಿಸರ್ವೇಷನನ್ನು ಕ್ಲೈಮ್ ಮಾಡಿದ್ದೆ ಆದರೆ ಈಗ ಕೊಡಲ್ಲ ಅಂತ ಹೇಳಿ ಮಾಡೋದಕ್ಕೆ ಹೋಗಬೇಡಿ. ಏನೇನು ನಿಮಗೆ ಅರ್ಹತೆ ಇದೆ, ನೀವೇನು ಕ್ಲೈಮ್ ಮಾಡಿದ್ರಿ, ಅವುಗಳನ್ನೆಲ್ಲವನ್ನು ಕೂಡ ಒಪ್ಪಿಸಿ. ಆದರೆ ಭಾಳ ಇಂಪಾರ್ಟೆಂಟ್ ಈ ಕೇಳಕೊಟ್ಟಿರೋ ಸೂಚನೆ, ಯಾವುದು ಕೂಡ ಫೇಕ್ ಆಗಿರಬಾರದು, ಸುಳ್ಳಾಗಿರಬಾರದು. ಸುಳ್ಳಾದರೆ ಕಾನೂನು ಕ್ರಮ ಜರುಗಿಸ್ತಾರೆ. ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು. ಒಂದು ವೇಳೆ ಅಭ್ಯರ್ಥಿಗಳು ಪ್ರಯಾಣ ಮಾಡಲು ವೈದ್ಯರ ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣಪತ್ರ ಮತ್ತು ಅಭ್ಯರ್ಥಿಯ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರದ ಸಂಬಂಧಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು. ನಾನು ಆಗಲೇ ಈ ಮಾತನ್ನು ಕೂಡ ಹೇಳಿದ್ದೆ. ಒಂದಕ್ಕಿಂತ ಹೆಚ್ಚು ವಿಷಯಗಳಿಗೆ ಸಲ್ಲಿಸಿದರೆ ಎಲ್ಲವಕ್ಕೂ ಎರಡು ಸೆಟ್ ತಗೊಂಡು ಹೋಗಬೇಕಾಗುತ್ತೆ. ಆದರೆ ನೀವು ಆ ದಿನ ಬಿಟ್ಟು ಬೇರೆ ದಿನ ಹೋಗುವ ಹಾಗಿಲ್ಲ, ಅದು ಇಂಪಾರ್ಟೆಂಟ್. ಇನ್ನೊಂದು ಸರಿ ನಿಮಗೆ ಕಾಲಾವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನೀವು ಹೋಗಬೇಕಾದ ಪ್ಲೇಸು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ, 18ನೇ ಕ್ರಾಸ್ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿಗೆ ಹೋಗಬೇಕು. ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಿ 1:3 ದಯವಿಟ್ಟು ಎಲ್ಲರೂ ಕೂಡ ಹೋಗಿ. ನಾನೇನೋ ಕೊನೆಯಲ್ಲಿ ಇದ್ದೀನಪ್ಪ, ನನಗೇನು ಅವಕಾಶ ಇಲ್ಲ ಅಂತ ನೀವೇ ಯೋಚನೆ ಮಾಡಿಕೊಂಡು ಹೋಗದೆ ಹೊರಗುಳಿಯೋದು ಸರಿಯಲ್ಲ. 1:3 ಆದರೂ ಕೂಡ ನೀವೆಲ್ಲರೂ ಹೋಗೋದು ಒಳ್ಳೆಯದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಎಲ್ರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.